ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ವಾರ ಪೂರ್ತಿ ನಾನು ಈ ವಾಸ್ತು ಬಗ್ಗೆ ನಿಮಗೆಲ್ಲರಿಗೂ ಸ್ವಲ್ಪ ಕಿಂಚಿತ್ ಜ್ಞಾನ ಬರಲಿ ಅಂತ ಹೇಳಿ ಜಸ್ಟ್ ಅರಿವು ಕೊಡ್ತಾ ಓರಿಯೆಂಟೇಷನ್ ಮಾಡ್ತಾ ಇದ್ದೆ. ಯಾಕೆಂದರೆ ಇವಾಗೆಲ್ಲ ಇವತ್ತಿನ ನಮ್ಮ ಸಮಾಜದಲ್ಲಿ ಈ ಜ್ಯೋತಿಷ್ಯ ವಾಸ್ತು ಅಂದರೆ ಭಾಳ ಜನ ಮೇಲ್ಬಿದ್ದೋಗ್ತಾಯಿದ್ದಾರೆ, ಬಟ್ ಅದರಿಂದ ಪ್ರಯೋಜನ ಬಂದಿಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತಾಯಿದ್ದಾರೆ. ಇವತ್ತು ನಾವು ಓದಿರೋ ಡಿಗ್ರಿಗೆ ಬೆಲೆ ಇಲ್ಲ, ವಾಸ್ತು ಜ್ಯೋತಿಷಿಗೆ ಭಾಳ 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 ಬೆಲೆ. ಎಲ್ಲಿಯಂದ್ರಲ್ಲಿ ಓ ನಮ್ಮನೆ ವಾಸ್ತು ಸರಿ ಇಲ್ವಂತೆ ಹಿಂಗಾಗೋಯ್ತು, ಹೀಗಾಗೋಯ್ತು, ಹೀಗಾಗೋಯ್ತು ಅಂತೀವಿ ನಾವು. ಅಯ್ಯೋ ನನ್ನ ಜಾತಕ ಸರಿ ಇಲ್ವಂತೆ, ಈ ಗ್ರಹದಿಂದ ಹಿಂಗಾಯ್ತಂತೆ, ಆ ಗ್ರಹದಿಂದ ಹಿಂಗಾಯ್ತಂತೆ, ಅದಕ್ಕೆ ನಾನು ಹಿಂಗಾಗದೆ ಅಂತೇಳಿ ಗ್ರಹಗಳ ಮೇಲೆ ಹಾಕಿ ನಾವು ಕೈ ತೊಳ್ಕೊಂಡ್ಬಿಡ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ನನಗೆ ತಿಳಿದಂಥ ಒಂದು ಕಿಂಚಿತ್ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಬಂದೆ ಈ ಒಂದು ವಾರದಿಂದ. ಈ ವಾಸ್ತುಶಾಸ್ತ್ರದ ಬಗ್ಗೆ ಬೇಸಿಕ್ಸ್ ಕಾನ್ಸೆಪ್ಟ್ಸ್, ಎಂಥ 10ನೇ ಕ್ಲಾಸ್ ಓದಿರೋ ಹುಡುಗರಿಗೂ ಕೂಡ ಈ ವಾಸ್ತು ಬೇಸಿಕ್ಸ್ ಗೊತ್ತಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಇಷ್ಟು ಗೊತ್ತಿದ್ರೆ ನೀವು ಎಷ್ಟೋ ಕರೆಕ್ಷನ್ ಮಾಡ್ಕೋಬೋದು, ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ನಾನು ಈ ಗೋಡೆ ಹೊಡೆದಾಕಿ ಅದಕ್ಕೆ ಕಟ್ಟಾಕಿ ಇದನ್ನು ಕಟ್ಬಿಟ್ಟು ಅದು ಹೊಡೆದಾಕಿ ಅದು ಇದು ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇರೋದರಲ್ಲೇ ಸರಿಪಡಿಸ್ಕೊಂಡು ಸುಖವಾಗಿರಬೇಕು ಅನ್ನೋದಾದರೆ ಇವತ್ತಿನ ಕಲಿಯುಗದಲ್ಲಿ ಇಂಥ ಒಂದು ಅನ್ಯಾಯ ಅಧರ್ಮ ತುಂಬಿರುವಂಥ ವಾತಾವರಣದಲ್ಲಿ ವಾಸ್ತು ಎಷ್ಟು ಬೆಲೆ ಕೊಡುತ್ತೆ, ಎಷ್ಟು ವ್ಯಾಲ್ಯೂ ಕೊಡುತ್ತೆ, ಎಷ್ಟು ಸಪೋರ್ಟ್ ಮಾಡುತ್ತೆ. ಎಲ್ಲ ಕಡೆ ಲಂಚ, ಮೋಸ, ವಂಚನೆ, ಕೊಲೆ, ಅನ್ಯಾಯ, ಅಧರ್ಮಗಳು ಜಾಸ್ತಿ ಆಗ್ತಾಯಿದೆ. ಇವ್ರಿಗೆಲ್ಲ ಹೋಗಿ ಕೆಟ್ಟದ್ದು ಮಾಡಿಬಿಟ್ಟು ಮನೆಯೊಳಗೆ ಬಂದಾಗ ಆ ಕೆಟ್ಟದ್ದು ಅಲ್ಲಿ ಮಾಡಿಬಿಟ್ಟು ವಾಸ್ತು ಬೈತಾರೆ. ಅಲ್ಲೆಲ್ಲ ಲಂಚ, ಕೊಲೆ, ಮೋಸ ಮಾಡಿಬಿಡೋದು, ಮನೆಗೆ ಬಂದು ಈ ಮನೆ ಸರಿ ಇಲ್ಲ ಅಂತ ವಾಸ್ತುಗೆ ಬೈಯೋದು, ಇದೆಂಥ ಧರ್ಮ? ಅಲ್ಲೆಲ್ಲೋ ಫುಟ್ಪಾತಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ ಅಂತ ಅದು ಇದು ತಿಂದು ಮಾಡಬಾರ್ದೆಲ್ಲ ಮಾಡಿ ಕುಡಿದು ಸೇದು ಡ್ರಗ್ಸ್ ತೊಗೊಂಡು ಎಲ್ಲ ಮಾಡಿಬಿಟ್ಟು ಆರೋಗ್ಯ ಎಲ್ಲ ಕೆಡಿಸ್ಕೊಂಬಿಟ್ಟು ಈ ಮನೆಗೆ ಬಂದ ಮೇಲೆ ನಂಗೆ ಆರೋಗ್ಯ ಕೆಟ್ಟೋಯ್ತು ಅಂದರೆ ಅದೆಷ್ಟು ಧರ್ಮ? ಆದ್ದರಿಂದ ಪ್ರಕೃತಿಗೆ ಎದುರಾಕೊಂಡವ್ರು ಯಾರೂ ಬದುಕಿಲ್ಲ ಇವತ್ತಿವರೆಗೂ. ಕೃತ ತ್ರೇತ ದ್ವಾಪರ ಯುಗದಲ್ಲೂ ನೋಡಿ ಬಂದಿದ್ದೀವಿ, ಪ್ರಕೃತಿಗೆ ವಿರುದ್ಧವಾದವರೆಗೂ ಉಳಿಗಾಲ ಇಲ್ಲ. ಆದ್ದರಿಂದ ಯಾರನ್ನು ಬೇಕಾದ್ರೂ ನಾವು ಎಗೇನೆಸ್ಟ್ ಮಾಡ್ಕೋಬೋದು, ಯಾರು ಬೇಕಾದ್ರೂ ವಿರೋಧ ಮಾಡ್ಕೋಬೋದು, ಪ್ರಕೃತಿಯನ್ನು ವಿರೋಧ ಮಾಡಬಾರ್ದು ಅನ್ನೋದೇ ವಾಸ್ತುಶಾಸ್ತ್ರದ ಥಂಬ್ ರೂಲು, ಮೂಲ ಉದ್ದೇಶ. ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ಉದ್ಯೋಗಕ್ಕೆ, ಯಾವ್ಯಾವ ಆಕ್ಯುಪೇಷನ್ಗೆ, ಯಾವ್ಯಾವ ಸಮಸ್ಯೆಗಳಿಗೆ ಎಂಥ ಆಯ ಆಗಬೇಕು ಅನ್ನೋದನ್ನು ನನ್ನದೇ ಆದ ರೀತಿಯಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮುಹೂರ್ತ ಮಾರ್ಥಾಂಡ ಅಂತ ಒಂದು ಗ್ರಂಥದಲ್ಲಿ ವಾಸ್ತುಶಾಸ್ತ್ರ ಬಗ್ಗೆ ಹೇಳ್ತಾರೆ. ಅದು ಸುಮಾರು ಒಂದು 18 ಶ್ಲೋಕಗಳಿವೆ. ಆ 18 ಶ್ಲೋಕಗಳನ್ನು ಬಿಡಿಸಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ಸಂಚಿಕೆಯಲ್ಲಿ. ಆಯ ಅಂದ್ರೇನು? ಮನುಷ್ಯನಿಗೆ ಹೇಗೆ ಪ್ರಾಣ ಮುಖ್ಯವೋ ಹಾಗೆ ಮನೆಗೆ ಆಯ ಬಹಳ ಇಂಪಾರ್ಟೆಂಟು. ಆಯ ಅಂದರೆ ಪ್ರಾಣಶಕ್ತಿ ಅಂತ ನನ್ನ ಅರ್ಥದಲ್ಲಿ. ಆಯ ಏನು ನಾವು ಅಂತ, ನಮ್ಮಲ್ಲಿ ಒಂದು ಆಯಗಳು ವಾಸ್ತುವಿನಲ್ಲಿ, ಜಗತ್ತಿನಲ್ಲಿ ಬ್ರಹ್ಮಾಂಡವು, ಇಡೀ ಬ್ರಹ್ಮಾಂಡ, ಈ ಭೂಮಿ ಅನ್ನೋ ಗ್ರಹ ಅದರದೇ ಆದಂಥ ಪ್ರಾಣಶಕ್ತಿಲಿ ನಡೀತಾ ಇದೆ ಅಂತ ಹೇಳ್ತಾರೆ. ನಿಜ, ಯಾವ್ಯಾವ ದಿಕ್ಕಿಗೆ ಹೋದಾಗ ಪ್ರಾಣ ಜಾಸ್ತಿ ಆಯಿತು, ಯಾವ್ಯಾವ ದಿಕ್ಕಿಗೆ ಹೋದಾಗ ಪ್ರಾಣ ಕಮ್ಮಿ ಆಯಿತು, ಯಾವ್ಯಾವ ದಿಕ್ಕಿಗೆ ಹೋದಾಗ ಪ್ರಾಣ ಸ್ಥಗಿತ ಆಯಿತು, ಆ ಭೂಮಿ ಸುತ್ತುವಾಗ ಒಂದು ರೊಟೇಷನ್ ಬರಬೇಕಾದ್ರೆ ಆ ರೊಟೇಷನಲ್ಲಿ ಭೂಮಿ ಸುತ್ತುವಾಗ ಪೂರ್ವಕ್ಕೆ ಬಂದಾಗ ಹೇಗೆ, ಪಶ್ಚಿಮಕ್ಕೆ ಬಂದಾಗ ಹೇಗೆ, ದಕ್ಷಿಣಕ್ಕೆ, ಉತ್ತರ, ಈಶಾನ್ಯ, ವಾಯುವಿಗೆ ಬಂದಾಗ ಹೇಗಿರ್ತದೆ, ಆ ದಿಕ್ಕಿನ ಬಂದಾಗ ಅದರಲ್ಲಿ ಬರೋದಂಥ ಕಿರಣಶಕ್ತಿ, ಆ ಕಾಸ್ಮಿಕ್ ಎನರ್ಜಿ, ಹೀಲಿಂಗ್ ಎನರ್ಜಿ, ಪ್ರೊಟೆಕ್ಷನ್ ಎನರ್ಜಿ, ಆ ಎನರ್ಜಿ ನಾವಿರೋ ಜಾಗಕ್ಕೆ ಯಾವ ರೀತಿ ತಲುಪುತ್ತೆ, ಅಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾಯಿದೆ ಯೂನಿವರ್ಸ್, ಪ್ರಕೃತಿ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡ್ತಾಯಿದೆ. ನಮ್ಮ ಮನೆ ಆಯ ರಿಸೀವ್ ಮಾಡ್ಕೋಬೇಕು. ಫ್ಯಾನ್ ಆನ್ ಮಾಡಿದೆ, ತಿರುಗ್ತಾ ಇದೆ ರೊಟೇಷನ್, ಗಾಳಿ ಬೀಸ್ತಿದೆ, ನಾನು ಅಲ್ಲಿ ಕೂತ್ಕೊಂಡಾಗ ಗಾಳಿ ನಾನು ಹೀರ್ಕೊಳ್ತೆ, ಬಾಡಿಗೆ ಗಾಳಿನ ಹೀರ್ಕೊಳ್ತಾ ಇದೆ, ಅಂದರೆ ಬಾಡಿ ರಿಸೀವರು, ಫ್ಯಾನು ಟ್ರಾನ್ಸ್ಮಿಟರು. ಹಾಗೆ ಪ್ರಕೃತಿಯಿಂದ, ಯೂನಿವರ್ಸಿಂದ, ಆ ಯೂನಿವರ್ಸಲ್ ಕಾನ್ಷಿಯಸ್ ಎನರ್ಜಿ ಭೂಮಿಗೆ ಬರ್ತಿರ್ಬೇಕಾದ್ರೆ ಸತತವಾಗಿ 365 ದಿವಸ 24 ಗಂಟೆ ಕಂಟಿನ್ಯೂಸ್ ಆಗಿ ಯೂನಿವರ್ಸು ಎನರ್ಜಿ ಟ್ರಾನ್ಸ್ಮಿಟ್ ಮಾಡ್ತಾನೇ ಇರ್ತದೆ. ಅದು ಹಗಲು ರಾತ್ರಿ ಎಲ್ಲ ನಾವು ಕಟ್ಟಿರೋ, ನಾವು ವಾಸ ಮಾಡೋ ಜಾಗ ಆಯ ಅದನ್ನು ಹೀರ್ಕೊಂಡು ಆಯ ನಮಗೆ ಪ್ರೊಡ್ಯೂಸ್, ನಮ್ಮ ಮೇಲೆ ಪ್ರೊಟೆಕ್ಟ್ ಮಾಡುತ್ತೆ ಅಥವಾ ನಮ್ಮ ಮೇಲೆ ಡಿಸ್ಚಾರ್ಜ್ ಮಾಡುತ್ತೆ. ಇದು ವಾಸ್ತುವಿನ ಲಾಜಿಕ್.
ಇದು ಫಿಸಿಯಾಲಜಿ ಆಫ್ ದಿ ವಾಸ್ತು. ಮನೆ ಒಂದು ಅನಾಟಮಿ, ಬಚ್ಚಲ ಮನೆ, ದೇವ್ರ ಮನೆ, ಹಾಲು, ಅಡುಗೆ ಮನೆ, ಬೆಡ್ರೂಮು, ಇವೆಲ್ಲ ಅನಾಟಮಿ, ಒಂದು ಅಂಗಗಳು. ಅದು ಹೆಂಗೆ ನಡೀತದೆ ಆ ಅಂಗಗಳನ್ನಕ್ಕೆ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿ ಆಯಾಗಿ ಬಂದು ಆಯಾ ಆ ಪ್ರಾಣಶಕ್ತಿ ರೂಮಲ್ಲಿ, ಅಡುಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ, ಡೈನಿಂಗ್ ಹಾಲಲ್ಲಿ, ಕಿಚನ್ನಲ್ಲಿ, ಬೆಡ್ರೂಮಲ್ಲಿ ಹೆಂಗೆ ಎಷ್ಟೆಷ್ಟು ಸ್ಪ್ರೆಡ್ ಆಗುತ್ತೆ, ಆ ಸ್ಪ್ರೆಡ್ ಆದ ಎನರ್ಜಿನ ನಾವು ಸಕ್ ಮಾಡ್ತೀವಿ. ಆಗ ಮನಸ್ಸಿಗೆ ಆಯುಷು, ಆರೋಗ್ಯ ಎಲ್ಲ ಸಿಗ್ತದೆ. ಹಾಗಾದರೆ ಆಯಾ ಅಂದ ತಕ್ಷಣ ಭೂಮಿ ಒಳಗಡೆಯಿಂದ ಬರೋ ಎನರ್ಜಿ, ಮೇಲಿಂದ ಬರೋ ಗ್ರಾವಿಟೇಷನ್ ಫೋರ್ಸು, ಎಲೆಕ್ಟ್ರಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಈ ಥರ 12 ಎನರ್ಜಿಗಳು, ದ್ವಾದಶ ಶಕ್ತಿಗಳು ನಾವು ವಾಸ ಮಾಡೋ ಪ್ರಕೃತಿ, ಅಂದರೆ ನಮ್ಮ ಮನೆ ಇರ್ಬೋದು, ಹೋಟ್ಲ್ ಇರ್ಬೋದು, ಲಾಡ್ಜ್ ಇರ್ಬೋದು, ಬಾರು ರೆಸ್ಟೋರೆಂಟ್ ಇರ್ಬೋದು, ಆಡಿಟೋರಿಯಂ ಇರ್ಬೋದು, ಮಾಲ್ಗಳಿರ್ಬೋದು, ಇಂಥ ಜಾಗದಲ್ಲಿ ಆ 12 ಎನರ್ಜಿ ಮೇಲೆ ಪ್ರಭಾವ ಬಿದ್ದಾಗ ಅದು ನಮಗೆ ಸ್ಪ್ರೆಡ್ ಆಗುತ್ತೆ. ಹೇಗೆ ಫ್ಯಾನ್ ಗಾಳಿ ಬೀಸಿದಾಗ ನನ್ನೊಬ್ಬನಿಗೆ ಎಲ್ಲ ಅಲ್ಲಿ ಕೂತಿರೋರ್ಗೂ ಗಾಳಿ ಹೋಗುತ್ತೆ, ಟಿ ವಿ ಮೇಲೆ ಗಾಳಿ ಬೀಳುತ್ತೆ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಆ ರೂಮಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳು ಅದೆಲ್ಲ ಗಾಳಿನ ಹೇಳ್ಕೊಳ್ಳುತ್ತೆ, ಗಾಳಿ ಅದ ಮೇಲೆ ಡಿಸ್ಚಾರ್ಜ್ ಮಾಡುತ್ತೆ. ಇದನ್ನು ಆಯಾ ಅಂತ ಕರೀತಾರೆ. ಮೊದಲು ಆಯಾ ಅಂದಾಗ ನಮಗೆ ಪೂರ್ವ ದಿಕ್ಕಿನಲ್ಲಿ ಧ್ವಜಾಯ ಅಂತ ಬಂತು. ಧ್ವಜ ಆಯ, ಧ್ವಜ ಅಂದರೆ ಬಾವುಟ, ಬಾವುಟದ ರೀತಿಯಲ್ಲಿ ಆಯಾ ಇದ್ದರೆ ಏನೆಲ್ಲ ಮಾಡ್ಬೋದು. ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಈ ಹಳೆ ಬಟ್ಟೆಗಳನ್ನು ಹೊಲಿಯೋದು, ಹಳೆ ಬಟ್ಟೆಗಳನ್ನು ಸಂಗ್ರಹಿಸಬೇಕು, ಕರ್ಚಿಪ್ಗಳು, ಎಲೆಯಿಂದ ಮಾಡೋದು ಪೇಪರ್ ದೊನ್ನೆಗಳು, ಊಟದೆಲೆಗಳು ಮ್ಯಾನುಫ್ಯಾಕ್ಚರ್ ಮಾಡೋದು, ಕೋಟೆ ಛತ್ರಿ ಮ್ಯಾನುಫ್ಯಾಕ್ಚರ್ ಮಾಡೋದು, ದೇವಸ್ಥಾನ, ಮಂದಿರ, ಬಂಗ್ಲೆ, ದೊಡ್ಡ ದೊಡ್ಡ ಮನೆಗಳು, ಅರಮನೆ, ಮತ್ತು ಲೇಔಟ್ ಮಾಡೋದು, ಪೂರಾ ಲೇಔಟ್, ಒಂದು ಲೇಔಟ್ ಶಿವಾಜಿನಗರ ಅಂತ, ಮಲ್ಲೇಶ್ವರ ಅಂತ, ಈ ಥರ ಲೇಔಟ್, ಅಶ್ವಶಾಲೆ ಕುದುರೆ ವಾಸ ಮಾಡೋ ಸ್ಥಳ, ಒಂಟೆಗಳು, ಉಷ್ಟ್ರ, ಉಷ್ಟ್ರ ಅಂದರೆ ಒಂಟೆ, ಒಂಟೆಗಳು ಆಡೋವಂಥ ವಾಸ ಮಾಡುವಂಥ ಮನೆ, ಪಶುಗಳು, ಹಸು ಕಟ್ಟಾಕೋದು, ಪ್ರಾಣಿಗಳು ವಾಸ ಮಾಡುವಂಥ ಮನೆ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬಟ್ಟೆ ತಯಾರಿಕೆ ಮಾಡೋದು, ಸ್ಲಿಪ್ಪರ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಚಪ್ಪಲಿ ಮತ್ತು ಚಿನ್ನ ಬೆಳ್ಳಿ ವ್ಯಾಪಾರ, ಚಿನ್ನ ಬೆಳ್ಳಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಈ ಥರ ಬಿಸ್ನೆಸ್ ಮಾಡೋರು ಧ್ವಜಾಯ ಮಾಡಿಕೊಂಡ್ರೆ ಮಾತ್ರ ಅವ್ರು ಸಕ್ಸಸ್ ಆಗ್ತಾರಂತೆ. ಇಷ್ಟು ಹೇಳಿದ್ನಲ್ಲ, ಈ ಥರ ವ್ಯವಹಾರ ಮಾಡೋರು ಧ್ವಜಾಯ, ಅವ್ರ ಮನೆ, ಅವ್ರ ಆಫೀಸು ಧ್ವಜಾಯದಲ್ಲಿ ಇರಬೇಕಂತೆ. ಧ್ವಜ ಆಯ, ಧ್ವಜದ ಆ ಬಾವುಟ ಹಾಡಬೇಕಾದ್ರೆ ಏನು ಶಕ್ತಿ ಇರ್ತದೋ ಆ ಆಯ ಧ್ವಜಾಯ. ನೆಕ್ಸ್ಟು ಧೂಮಾಯ, ಧೂಮಾಯ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ಧೂಮಾಯ ಇರಬೇಕು. ಹಾಗಾದರೆ ಯಾವ ಉದ್ದೇಶದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮನೆ ಕಟ್ಟಬೇಕು, ಯಾವ ಕೆಲಸ ಮಾಡೋರು ಆಗ್ನೇಯ ದಿಕ್ಕಿನಲ್ಲಿ ಫ್ಯಾಕ್ಟ್ರಿಗಳು ಮಾಡಬೇಕು ಅಂತಂದರೆ, ಆಗ್ನೇಯದಲ್ಲಿ ಈ ಗ್ಯಾಸ್ ಸಿಲಿಂಡರ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಗ್ಯಾಸ್ ಸಿಲಿಂಡರ್ಸ್ನ ಅಂಗಡಿ, ಮತ್ತು ಅಡುಗೆ ಕುಕ್ಕಿಂಗ್, ಫೈರ್ ಇಂಜಿನ್, ಈ ಥರದ್ದೆಲ್ಲ ಬೆಂಕಿಗೆ ಸಂಬಂಧಪಟ್ಟಂಥ ಮ್ಯಾಚ್ ಬಾಕ್ಸು, ಪಟಾಕಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬೆಂಕಿ ಪೊಟ್ಟಣ, ಕ್ಯಾಂಡ್ಲ್ಗಳನ್ನು ಈ ಥರ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮನೆಗಳು ಆಗ್ನೇಯ ದಿಕ್ಕಿನಲ್ಲಿ ಧೂಮಾಯದಲ್ಲಿರಬೇಕು. ಮನೆ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರ್ಬೋದು. ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಸಿಂಹಾಯ, ಮೂರನೇ ಆಯ, ಸಿಂಹ ಅಂದರೆ ಲಯನ್, ಸಿಂಹಾಯ. ಯಾಕೆ ಸಿಂಹಾಯ? ಸಿಂಹದ ಪ್ರಾಣಶಕ್ತಿ ಅಲ್ಲಿದ್ದಾಗ ದಕ್ಷಿಣ ದಿಕ್ಕಿನಲ್ಲಿ, ಅಲ್ಲಿ ಈ ಊಟದೆಲೆ, ದೊನ್ನೆ, ಅಡಕೆ ಪಟ್ಟೆಯಿಂದ ಮಾಡುವಂಥ ತಟ್ಟೆ ಲೋಟಗಳು, ಬೊಂಬುಗಳಿಂದ ಮಾಡುವಂಥದ್ದು, ಹಳೆ ಬಟ್ಟೆಗಳಿಂದ ಏನೋ ಬೊಂಬೆಗಳು, ಏನೊಂದು ಡಿಸೈನ್ ಮಾಡೋದು, ಟವಲ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದು, ಮರಗೆಲಸ ಕಾರ್ಪೆಂಟ್ರಿ ಕೆಲಸ ಮಾಡೋರು, ದೇವಾಲಯ, ಮಂದಿರ, ಬಂಗ್ಲೆ, ಅರಮನೆ, ಮತ್ತು ಈ ಶೂಸ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ಲಾಸ್ಟಿಕ್ ಐಟಮ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರೆಲ್ಲ ದಕ್ಷಿಣ ದಿಕ್ಕಿನಲ್ಲಿ ಸಿಂಹಾಯದಲ್ಲಿ ವಾಸ ಮಾಡಿದ್ರೆ ಅತಿಯಾದ ಲಾಭ, ಆಯುಷ್ಯ, ಆರೋಗ್ಯ ಇರ್ತದೆ. ಮತ್ತು ಇಂಥ ವಸ್ತುಗಳನ್ನು ತಯಾರಿ ಮಾಡೋರು ಕೂಡ ದಕ್ಷಿಣ ದಿಕ್ಕಿನಲ್ಲಿ ಸಿಂಹಾಯದಲ್ಲಿ ಮಾಡಬೇಕು ಅಂತೇಳಿ ಮುಹೂರ್ತ ಮಾರ್ಥಾಂಡ ಅನ್ನೋ ಗ್ರಂಥದಲ್ಲಿ, ಶ್ಲೋಕದಲ್ಲಿ ಹೇಳ್ತದೆ. ಇದು ಶ್ವಾನಾಯ, ಶ್ವಾನ ಅಂದ್ರೇನು? ನಾಯಿ. ಇದು ನೈಋತ್ಯ ದಿಕ್ಕಿನಲ್ಲಿ ಶ್ವಾನಾಯ, ಎಂಥವರು ಶ್ವಾನಾಯದಲ್ಲಿ ವಾಸ ಮಾಡಬೇಕು, ಯಾವ ಕೆಲಸ ಮಾಡೋರು ಶ್ವಾನಾಯದಲ್ಲಿ ಕೆಲಸ ಮಾಡಬೇಕು ಅಂದರೆ, ಈ ಟಾಯ್ಲೆಟಿಗೆ ಸಂಬಂಧಪಟ್ಟಂಥ ಅಸೆಸರೀಸ್, ಬಾತ್ರೂಮ್ಗೆ ಸಂಬಂಧಪಟ್ಟಂಥ ಅಸೆಸರೀಸ್, ಬಾತ್ರೂಮ್ ಕ್ಲೀನ್ ಮಾಡೋರು, ಟಾಯ್ಲೆಟ್ ಕಟ್ಟಂಥವ್ರು, ಗಾರೆ ಕೆಲಸ ಮಾಡೋರು, ಈ ಥರ ಮನೆ ಕಟ್ಟೋ ಕೆಲಸ ಮಾಡೋರು, ಬಿಲ್ಡಿಂಗ್ ಕಟ್ಟಕ್ಕಂಥವ್ರು, ಅಂಥವರು ಈ ಶ್ವಾನಾಯದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಿದ್ರೆ ಒಳ್ಳೆಯದು. ಶ್ವಾನಾಯದಲ್ಲಿ ಇಂಥ ಅಂಗಡಿಗಳನ್ನು ಓಪನ್ ಮಾಡಬೇಕು.
ಈ ಶೇವಿಂಗ್ ಕ್ರೀಮು, ಟಾಯ್ಲೆಟ್ ಐಟಮ್ಸು, ಬಾತ್ರೂಮ್ ಅಸೆಸರೀಸು, ಈ ಥರ ಮನೆಗೆ ಸಂಬಂಧಪಟ್ಟಂಥ ಏನು ಬಾತ್ರೂಮ್ ಕ್ಲೀನರು, ಫ್ಲೋರ್ ಕ್ಲೀನ್ ಮಾಡೋ ವಸ್ತುಗಳು, ಹೀಗೆ ಈ ಥರ ಐಟಮ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದೆಲ್ಲ ಶ್ವಾನಾಯದಲ್ಲಿದ್ದರೆ ಭಾಳ ಲಾಭ. ಅಂಥವರು ಮಾರಾಟ ಮಾಡುವಂಥವ್ರು, ಅಂಥ ವೃತ್ತಿಯುಳ್ಳವರು ಶ್ವಾನಾಯದಲ್ಲಿ ಮನೆಯಲ್ಲಿ ಕಟ್ಕೊಂಡು ವಾಸ ಮಾಡಿದ್ರೆ ಭಾಳ ಆಯುಷ್ ಆರೋಗ್ಯದಲ್ಲಿ ಸುಖ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪಶ್ಚಿಮ ದಿಕ್ಕಿನಲ್ಲಿ ವೃಷಭಾಯ, ಪಶ್ಚಿಮ ದಿಕ್ಕಿಗೆ ಅವರು ಡೋರ್ ಇಟ್ಕೋಬೇಕು. ನಾನು ಯಾಕೆ ದಿಕ್ಕು ಹೇಳ್ತೀನಿ, ಆ ದಿಕ್ಕಿಗೆ ಅವ್ರು ಡೋರ್ ಇಟ್ಕೋಬೇಕು, ಮಹಾದ್ವಾರ ಅಂತ ಅರ್ಥ ಇರಲಿಲ್ಲ. ವೃಷಭಾಯ, ವೃಷಭ ಅಂದರೆ ಎತ್ತು, ಎತ್ತು. ಅಲ್ಲಿ ಯಾರು ಇಡ್ತಾರೆ, ಸ್ಟೀಲ್ ಪಾತ್ರೆಗಳು ಮಾರಾಟ ಮಾಡೋರು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋರು, ಮನೆ ಮಂದಿರ ದೇವಾಲಯ ಮತ್ತು ಕುದುರೆ ಸಾಗಾಣಿಕೆ, ಒಂಟೆ ಹಸು ಕರುಗಳು ಸಾಕೋರು, ಕಾರ್ಪೆಂಟ್ರು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಗಾರ್ಮೆಂಟ್ ಫ್ಯಾಕ್ಟ್ರಿ ನಡೆಸೋರು, ಗಾರ್ಮೆಂಟಲ್ಲೇ ಕೆಲಸ ಮಾಡುವಂಥವ್ರು ಪಶ್ಚಿಮ ದಿಕ್ಕಿಗೆ ಮಹಾದ್ವಾರ ಮಾಡಿ ಅಲ್ಲಿ ವೃಷಭಾಯದಲ್ಲಿ ಅವ್ರು ವಾಸ ಮಾಡ್ತು ಅಂದರೆ ಮನೆಯೂ ವೃಷಭಾಯದಲ್ಲಿ ಇರಬೇಕು, ಅವ್ರು ಮಾಡೋ ಆಫೀಸು ಕೆಲಸ ಫ್ಯಾಕ್ಟ್ರಿ ಕೂಡ ವೃಷಭಾಯದಲ್ಲಿತ್ತು ಅಂದರೆ ಆಯುಷ್ ಆರೋಗ್ಯ ಅಭಿವೃದ್ಧಿ ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಕೊನೆಯದಾಗಿ ಖರಾಯ, ಖ ಮಹಾಪ್ರಾಣ, ಖರಾಯ. ಖರಾಯ ಅಂತಂತಂದರೆ ಈ ವಾಯುವ್ಯ ದಿಕ್ಕಿನಲ್ಲಿ ಬರುವಂಥ ಆಯ ಇದು. ವಾಯುವ್ಯ ದಿಕ್ಕಿನಲ್ಲಿ ಮನೆ ಕಟ್ಕೊಂಡು ವಾಯು ದಿಕ್ಕಿಗೆ ದ್ವಾರ ಇಟ್ಟು ಅಂದರೆ ಖರಾಯ. ಆ ಖರಾಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರ ಮಾಡುವಂಥ ಜನಗಳು, ಅದು ವೈಶ್ಯಾಸ್ ಗೃಹ. ವೈಶ್ಯ, ವೈಶ್ಯಾಸ್ ಅಂದ್ರೇನು, ತಂದು ವ್ಯಾಪಾರ ಮಾಡೋರು, ಬೆಳೆದು ವ್ಯಾಪಾರ ಮಾಡುವಂಥವ್ರು. ವ್ಯಾಪಾರ ವೃತ್ತಿನಲ್ಲಿ ಬಿಸ್ನೆಸ್ ಉದ್ಯೋಗದಲ್ಲಿದ್ದವ್ರಿಗೆಲ್ಲ ಇದು ಖರಾಯ. ಇದು ಖರಾಯ ವಾಯುವ್ಯ ದಿಕ್ಕಿನಲ್ಲಿ ವ್ಯಾಪಾರ ಮಾಡುವಂಥವ್ರು, ಬ್ರೋಕರ್ಸ್ ಅಂಥವರು, ಮತ್ತು ಈ ಫುಟ್ಪಾತಲ್ಲಿ ಕೆಲಸ ಮಾಡ್ತಾರೆ, ಹಣ್ಣುಗಳು ಹೂಗಳು ಪ್ಲಾಸ್ಟಿಕ್ ಐಟಮ್ಸು, ಅಲ್ಲೇ ಎಲ್ಲ ಒಂದು ಸಣ್ಣದ ಸಡ್ಡಾಕೊಂಡು ಕ್ಯಾಂಟೀನ್ ನಡೆಸ್ತಾರೆ, ಅಂಥವರು ವಾಯುವ್ಯ ದಿಕ್ಕಿಗೆ ಕುಳಿತು ಮಾಡಬೇಕು ಖರಾಯ ಅಂತ ಹೇಳ್ತಾರೆ. ಅಂಥ ಜಲ್ದಿ ಸಣ್ಣ ಆಯ ಹಾಕಿ, ಆಯ ಅಂದರೆ ಪ್ರಾಣ, ಪ್ರಾಣ ಹೆಂಗೆ ತೆಗೆದು ಅದಕ್ಕೆ ಲೆಕ್ಕಾಚಾರ ಇದೆ, ಅದೊಂದು ದೊಡ್ಡ ಸೈನ್ಸ್ ಅದು. ಆಯ ಹೆಂಗೆ ಪತ್ತೆ ಹಚ್ಚೋದು ಅಂತ, ಇಂಥ ನಂಬರ್ ಬಂದರೆ ಇಂಥ ಆಯ, ಧ್ವಜಾಯ ಖರಾಯ ಅಂತೆಲ್ಲ ಹೇಳ್ತಾರೆ. ಅದು ಒಂದು ಸಪ್ರೇಟು, ಅದು ಈ ಸಮಯದ ಅಭಾವದಲ್ಲಿ ಹೇಳಲಿಕ್ಕಾಗ್ತಿಲ್ಲ, ನೋಡೋಣ ಮುಂದೆ. ನೆಕ್ಸ್ಟು ಈ ಉತ್ತರ ದಿಕ್ಕಿನಲ್ಲಿ ಗಜಾಯ, ಗಜ ಅಂದರೆ ಆನೆ. ಉತ್ತರ ದಿಕ್ಕಿನಲ್ಲಿ ಈ ಬೋರ್ವೆಲ್ ಹಾಕ್ಸೋರು, ಬೋರ್ವೆಲ್ ಮಿಷಿನ್ ಇಟ್ಕೊಂಡಿರೋರು, ಜೆ ಸಿ ಪಿ ಕಬ್ಬಿಣದ ಐಟಮ್ಸು, ಮತ್ತು ಪ್ಲಮ್ಮಿಂಗ್ ವರ್ಕ್ ಮಾಡ್ತಾರೆ, ಕೆರೆ ಕಟ್ಟಡ ಕಟ್ಟುವಂಥವ್ರು, ಕೆಲವು ಇಂಟೀರಿಯರ್ ಡೆಕೋರೇಷನ್ ಯೂಸ್ ಮಾಡುವಂಥ ಐಟಮ್ಸು, ಕೆಲವ್ರಿಗೆ ಈ ಕಾರ್ಪೆಂಟ್ಸು, ಡೋರ್ಗೆ ಕರ್ಟನ್ಸ್ಗಳು ಎಲ್ಲ ಎಲ್ಲ ಮಾಡ್ತಾರಲ್ಲ, ಆ ಥರ ಮ್ಯಾನುಫ್ಯಾಕ್ಚರ್ ಮಾಡೋರೆಲ್ಲ ಗಜಾಯದಲ್ಲಿ ಇದ್ದರೆ ಒಳ್ಳೆಯದು, ಅವ್ರಿಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಆ ಥರ ವಸ್ತುಗಳು ಮಾರಾಟ ಮಾಡೋರು ಗಜಾಯದಲ್ಲಿ ಮನೆ ಕಟ್ಕೋಬೇಕು ಅಂತ ಹೇಳ್ತಾರೆ, ಗಜಾಯದಲ್ಲಿ ಮನೆ ಕಟ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಆಯಾ ತಕ್ಕಂತೆ ಆಯಗಳು, ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಿಗಳು, ಅದು ಉದ್ಯೋಗ ಇರ್ಬೋದು ವ್ಯಾಪಾರನೇ ಇರ್ಬೋದು, ಆಯ ತಕ್ಕಂತೆ ದ್ವಾರ ಆಯಾ ದಿಕ್ಕಿಗೆ ಇರಬೇಕು ಅಂಥೇಳಿ ಈ ಮುಹೂರ್ತ ಮಾತಾಂಡ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಇದೆಲ್ಲ ಆಯಿತು. ಕೊನೆಗೆ ಈಶಾನ್ಯ ದಿಕ್ಕು ಯಾವ ಆಯ, ಲಾಸ್ಟ್ ಕೊನೆ ದಿಕ್ಕು ಅಷ್ಟ ದಿಕ್ಕಿನಲ್ಲಿ ಕೊನೆ ದಿಕ್ಕು ಈಶಾನ್ಯ. ಈಶಾನ್ಯದಲ್ಲಿ ಜೀರ್ಣವಾದಂಥ ವಸ್ತುಗಳನ್ನು ಇಡುವಂಥದ್ದು, ಹಳೆ ವಸ್ತು, ಹಳೆ ಬಟ್ಟೆಗಳು, ಹಳೆ ಶೀಷ, ಹಳೆ ಪೇಪರು, ಹಳೆ ಕಾರ್ಪೆಂಟ್ರಿ ವರ್ಕ್ಸ್ ಬಿದ್ದಿರುವಂಥದ್ದು, ಜೀರ್ಣವಾದಂಥ ವಸ್ತುಗಳನ್ನು ಸ್ಟೋರ್ ಮಾಡುವಂಥ ಜಾಗ. ಕಾಕ ಅಂದರೆ ಕಾಗೆ, ಕಾಕಾಯ ಇದು ನೈಋತ್ಯ ದಿಕ್ಕಿನಲ್ಲಿರಬೇಕು. ಅಂಥದ್ದು ಹಳೆ ಶೀಸ, ಹಳೆ ಬಾಟ್ಲು ವ್ಯಾಪಾರ ಮಾಡೋರು, ಹಳೆ ಪೇಪರ್ಸ್ನ ತೊಗೊಂಡೋಗಿ ವ್ಯಾಪಾರ ಮಾಡೋರು, ಹಳೆ ಐಟಮ್ಸ್ಗಳೆಲ್ಲ ಹಳೆ ಪಾತ್ರೆಗಳನ್ನ ತೊಗೊಂಡೋಗ್ತಾರೆ, ಹಳೆ ಬಟ್ಟೆ ತೊಗೊಂಡೋಗ್ಬಿಟ್ಟು ಏನು ಹಳೆ ಬಟ್ಟೆ ಮನೆ ಮನೆಗೆ ಬಂದು ಪರ್ಚೇಸ್ ಮಾಡ್ತಾರೆ ಕೆಲವರು. ಈ ಥರ ವ್ಯಾಪಾರ ಮಾಡುವಂಥವ್ರು ಕಾಕಾಯದಲ್ಲಿ ಅಂಥ ಮನೆಯಲ್ಲಿ ಆಯ ತೆಗೆದು ವಾಸ ಮಾಡಬೇಕು. ಕಾಕಾಯ, ಕಾಕ ಅಂದರೆ ಕಾಗೆ ಅಂತ ಹೇಳಿದೆ. ಇನ್ನು
ಈ ಪಾತ್ರೆಗಳನ್ನು ಅಡುಗೆ ಮದುವೆ ಸಮಾರಂಭಗಳಿಗೆ ಎಲ್ಲಕ್ಕೂ ಪಾತ್ರೆಗಳನ್ನು ಕೊಡ್ತಾರೆ, ಶಾಮಿಯಾನ ಪಾತ್ರೆಗಳನ್ನು ಬಾಡಿಗೆ ಕೊಡೋದು, ಕೆಲವು ವಸ್ತುಗಳನ್ನು ರೆಂಟ್ ಕೊಡ್ತಾರೆ. ಈ ಥರ ಬಿಸ್ನೆಸ್ ಮಾಡೋರು ಕಾಕಾಯದಲ್ಲಿ ಅಂಗಡಿ ಓಪನ್ ಮಾಡಬೇಕು. ಕಾಕಾಯ ಅನ್ನೋ ಆಯದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಿದ್ರೆ ಭಾಳ ಉನ್ನತವಾಗಿ ಬೆಳೀತಾರೆ. ಈ ಥರ ಆಯಾ ಆಯಕ್ಕೆ ಎಂತಿಂಥ ಕೆಲಸ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಈಗ ನಾನು ಇಷ್ಟೊತ್ತು ಹೇಳಿದ್ನೋ ಅದನ್ನು ಒಂದು ಸಂಬರಿನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ, ಅಷ್ಟ ದಿಕ್ಕುಗಳು, ಆಯಾ ಆಯಗಳು, ಈ ಎಲ್ಲ ಆಯಗಳಿಗೆ ಆಯಾ ದಿಕ್ಕುಗಳಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಚಾರ್ಟಲ್ಲಿ ಧ್ವಜ ಆಯಕ್ಕೆ ಪೂರ್ವಕ್ಕೆ ಬಾಗಿಲಿರಬೇಕು. ನೆಕ್ಸ್ಟು ಧೂಮಾಯ, ಧೂಮ ಅಂದರೆ ಹೊಗೆ, ಧೂಮ ಅಂದರೆ ಸ್ಮೋಕ್, ಆಗ್ನೇಯ ದಿಕ್ಕಿಗೆ ಅದು ಬಾಗಿಲಿದ್ದರಬೇಕು. ಅವ್ರ ಫ್ಯಾಕ್ಟ್ರಿ ಆಗಿರ್ಬೋದು, ಮನೆಯೇ ಆಗಿರ್ಬೋದು. ಈ ರೀತಿ ಆಯಾ ದಿಕ್ಕು ತಕ್ಕಂತೆ ಮಹದ್ವಾರವನ್ನು ಆಯಾ ವೃತ್ತಿ ಮಾಡುವಂಥ ಜನರು ಅಂಥ ಫ್ಯಾಕ್ಟ್ರಿ ಅಥವಾ ಅಂಥ ಮನೆ ಆಯದಲ್ಲೇ ವಾಸ ಮಾಡೋದ್ರಿಂದ ನಿಮ್ಗೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಯಾತಕ್ಕೆ ಅಂತಂದರೆ ಆಯಾ ವೃತ್ತಿಗಳಿಗೆ ಬೇಕಾದಂಥ ಕಾಸ್ಮಿಕ್ ಎನರ್ಜಿ, ಯೂನಿವರ್ಸಲ್ ಕಾನ್ಷಿಯಸ್ ಎನರ್ಜಿ, ಆಯ ಬೇಗ ಸಕ್ ಮಾಡ್ಕೊಳ್ಳುತ್ತೆ. ಆ ಕೆಲಸ ಹಳೆ ಬಟ್ಟೆ ವ್ಯಾಪಾರ ಮಾಡೋರು, ಟವಲ್ಲು, ಸೀರೆ ಮ್ಯಾನುಫ್ಯಾಕ್ಚರ್ ಮಾಡೋರು, ಜುಬ್ಬಾ ಪೈಜಾಮ ಮಾಡುವಂಥವ್ರು, ಹೀಗೆ ಆ ಬಟ್ಟೆಗೆ ಗಾರ್ಮೆಂಟಿಗೆ ಸಂಬಂಧಪಟ್ಟಂಥ ಆ ಎನರ್ಜಿ ಅಲ್ಲಿ ಬಂದಾಗ ಅಲ್ಲಿ ಆಳು ಕಾಳುಗಳಿಗೆ ತೊಂದರೆ ಇಲ್ಲ, ಎಲ್ರಿಗೂ ಸ್ಯಾಲ್ರಿ ಸಿಗುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಲಾಭ ಬರುತ್ತೆ. ಮಾಲೀಕ ಮತ್ತು ಕೆಲಸಗಾರರು, ಕಾರ್ಮಿಕರು ಮತ್ತು ಅಂಥ ವಾಸ ಮಾಡುವಂಥ ಅಂಥ ಆಯದಲ್ಲಿ ವಾಸ ಮಾಡುವಂಥವ್ರು ಏನು ಆರೋಗ್ಯವಾಗಿ ಆಯುಷ್ಯಯುತರಾಗಿ ಚೆನ್ನಾಗಿರ್ತಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರುವ ದಿವಸ ನೆಮ್ಮದಿಯಾಗಿರಬೇಕು ಅಂದರೆ ಆ ಮನೆ ಆಯ ಚೆನ್ನಾಗಿರಬೇಕು. ಆಯ ಅಂದರೆ ಪ್ರಾಣ. ಆ ಪ್ರಾಣ ಶಕ್ತಿನ ನಮ್ಮೆಲ್ಲರಿಗೂ, ಮನೇಲಿ ಗಂಡ ಹೆಂಡತಿ ಎರಡು ಮಕ್ಕಳಿರ್ತಾರೆ, ಆಯ ಗಂಡ ಹೆಂಡತಿ ಮಕ್ಕಳಿಗೆಲ್ರಿಗೂ ಕೂಡ ಆಯಾ ಟೈಮ್ ತಕ್ಕಂತೆ ಶಕ್ತಿ ತುಂಬಿ ತುಂಬಿ ಊಟ ಪಾಠ ಆಟ ವಿದ್ಯೆ ಮಾಡಲಿಕ್ಕೆಲ್ಲ ಎನರ್ಜಿ ಪ್ರಮೋಟ್ ಮಾಡುತ್ತೆ. ಆಯ ಅಂದರೆ ಈಗ ದೇಹ ನಡೆಯೋಕ್ಕೆ ಪ್ರಾಣ ಬೇಕು, ಹಾಗೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಮನೆ ಚೆನ್ನಾಗಿರಬೇಕು, ಮನೆಯಲ್ಲಿ ಕಲಾಶಕ್ತಿ ಚೆನ್ನಾಗಿರಬೇಕು ಅಂದರೆ ಆಯ ಚೆನ್ನಾಗಿರಬೇಕು. ಆಯ ಅದಕ್ಕೆ ಅವ್ರ ರಾಶಿ ನಕ್ಷತ್ರ ನೋಡಿ ಆಯ ತೆಗಿತಾರೆ. ತೆಗೆದು ಆ ಮನೆ ಯಜಮಾನ ಒಂದು ಮನೆ ಕಟ್ಟಬೇಕು ಅಂದರೆ 30-40 ಸೆಟ್ ಒಂದು ಮನೆ ಕಟ್ಟಬೇಕು, 46ಲಿ ಒಂದು ಮನೆ ಕಟ್ಟಬೇಕು, ಇಲ್ಲ ತೋಟದಲ್ಲೋ ಹೊಲದಲ್ಲೋ ಗದ್ದಲ್ಲೋ ಒಂದು ಸಣ್ಣ ಮನೆ ಕಟ್ಕೋಬೇಕು ಅಂದರೆ ಆ ಓನರ್ ಯಾರು, ಅವನ ಗೃಹೇಶ ಮತ್ತು ಗೃಹ ಮನೆ ಮನೆ ಯಜಮಾನ ಇವೆರಡಕ್ಕೂ ಆಯಾ ತೆಗೆದು ಆಮೇಲೆ ಇಂಥ ಆಯಾ ನಿಮ್ಗೆ ಬರುತ್ತೆ, ನೀವು ಇಂಥದ್ರಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ಅದರಿಂದ ಈ ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ಆಯಗಳು, ಧ್ವಜಾಯ, ಧೂಮಾಯ, ಸಿಂಹಾಯ, ಶ್ವಾನಾಯ, ವೃಷಭಾಯ, ಖರಾಯ ಮತ್ತು ಗಜಾಯ, ಕಾಕಾಯ, ಇದು ಪ್ರಾಣಿಗಳ ಯಾಕೆ ಹೆಸರಿಟ್ಟಿದರೆ ಆ ಪ್ರಾಣಿಗಳ ತತ್ವದಲ್ಲಿದೆಯಂತೆ. ನೋಡಿ ಕಾಕಾಯ ಯಾವಾಗಲೂ ಕಾಕಾಕ ಅಂತ ಗಲಾಟೆ, ಯಾವಾಗಲೂ ಕೂಗೋದು, ಸಿಕ್ಕಾಪಟ್ಟೆ ಮಾತು, ಒಳ್ಳೆದಕ್ಕೂ ಅಳೋದು, ಕೆಟ್ಟದಕ್ಕೂ ಅಳೋದು, ಭಾಳ ರೋಧ ಈ ಥರ. ಅದರಿಂದ ನಾವು ಎಂಥ ಆಯಾದಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಈಗ ಬಾಡಿಗೆ ಮನೆಗೆ ಹೋಗ್ತಾರೆ, ಬಾಡಿಗೆ ಮನೆ ಕಟ್ಟಿರೋದು ಆ ಓನರ್ ಹೆಸರಲ್ಲಿ, ನಾನು ಬಾಡಿಗೆ ಮನೆಗೆ ಹೋದೆ, ನಾನು ವಾಸ ಮಾಡ್ತಿರೋದು ಆಯಾ ಓನರ್, ನನಗೆ ಬಾಡಿಗೆ ಕೊಟ್ಟಿರೋ ಓನರು ಆಯಾ ಹೆಸರಲ್ಲಿ ವಾಸ ಮಾಡ್ತಾಯಿದ್ದೀನಿ, ಅವನ ಹೆಸರಲ್ಲಿ ಆಯಾ ಬಂದಿದೆ, ಅದು ಧೂಮ ಏನೋ ಧ್ವಜ ಏನೋ ಏನಿದೆಯೋ ಗೊತ್ತಿಲ್ಲ, ನಾನು ವಾಸ ಮಾಡ್ತಿದ್ದೀನಿ. ಅದು ನಿಮ್ಗೆ ಅಡ್ಜಸ್ಟ್ ಆಗ್ಬೋದು, ಅಡ್ಜಸ್ಟ್ ಆಗಲಿ ಅಂದರೆ ತೊಂದರೆ ಕೊಡ್ಬೋದು, ಆಗ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹೀಗೆ ಈ ಥರ ನಾವು ಲೀಸ್ ಮನೆಯಲ್ಲಿದ್ದೀವಿ, ಬಾಡಿಗೆ ಮನೆಯಲ್ಲಿದ್ದೀವಿ ಅಂತಂದಾಗ ನಿಮಗೆ ಆಯಾ ಅಡ್ಜಸ್ಟ್ ಆದರೆ ಇರ್ತೀರ, ಆಯಾ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಖಾಲಿ ಮಾಡಿಸ್ಬಿಡ್ತದೆ. ಯಾಕೆಂದರೆ ಅದು ಕಟ್ಟಿರೋದು ಆ ಓನರ್ ಹೆಸರಲ್ಲಿ, ಆ ಮನೆ ಕಟ್ಟಿರೋದು ನಿಮ್ಮ ಹೆಸರಲ್ಲ, ಅವನಿಗೆ ಗೃಹೇಶ ಅಂತ ಕರೀತಾರೆ, ಗೃಹ ಗೃಹೇಶ, ಆ ಮನೆ ಗೃಹೇಶನ ನಕ್ಷತ್ರ ರಾಶಿ ಮೇಲೆ ತಗೊಂಡು ಮಾಡಿಡ್ತಾರೆ. ಇದು ಒಂದು ದೊಡ್ಡ ಸಬ್ಜೆಕ್ಟ್ ಡಿಪಾರ್ಟ್ಮೆಂಟು, ಆಯಾ ಪತ್ತೆ ಹಚ್ಚೋದು, ಇಷ್ಟು ಬಂದರೆ ಇಂಥ ಆಯಾ ಅಂಥ ಆಯದಲ್ಲಿ ಇಂತಿಂಥದ್ದೇ ಬಿಸ್ನೆಸ್ ಮಾಡಬೇಕು ಅಂತ ಬಂದ್ಬಿಡ್ತೀಗ. ಅದರಿಂದ ಈ ಆಯಗಳನ್ನು ನಾವು ನಿಮ್ಮ ವಾಸ್ತು ಕನ್ಸಲ್ಟ್ ಮುಖಾಂತರ ಕಟ್ಟಕ್ಕೆ ಮುಂಚೆ ನಿಮ್ಮ ಹೆಸರು, ನಿಮ್ಮ ರಾಶಿ ನಕ್ಷತ್ರ ಕೊಟ್ಟು ಹಾಗೆ ಯಾವ ಆಯ ಬರುತ್ತೋ ಅದಕ್ಕೆ ತಕ್ಕಂತೆ ನೀವು ಕಟ್ಕೋಬೇಕು. ಏನೂ ತೋರಿಸೆ ಕಟ್ಬಿಟ್ಟ ಅಂತಂದರೆ ನೀವು ಇರೋರಿಗೆ ಇರುತ್ತೆ, ನೀವು ಸತ್ತ ಮೇಲೆ ಆ ಮನೆ ಇನ್ಯಾರಿಗೂ ಬ್ಯಾಂಕಿಗೆ ಹೋಗ್ಬೋದು, ಮಾರ್ಕೋಬೋದು, ಅಥವಾ ಇನ್ನೇನು ಪ್ರಾಬ್ಲಮ್ ಆಗ್ಬೋದು, ಏನೋ ಒಂದು ಆಗಿಬಿಡ್ತದೆ. ಆ ಒಡೆಯ ಇರೋವರೆಗೂ ಆ ಮನೆ ಬೆಲೆ, ಒಡೆಯ ಸತ್ತ ಮೇಲೆ
ಅದುದು ಆಗೇ ಹೊಟ್ಟೋಯ್ತು. ಅದಕ್ಕೆ ಆಯಾ ಶಕ್ತಿ ಕಳ್ಕೋಬಾರ್ದು ಅಂದರೆ ಭಾಳಷ್ಟು ಕೆಲವು ತಂತ್ರ ಮಂತ್ರಗಳೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾರೆ. ನಮ್ಮ ಮುತ್ತಾತ ಕಟ್ಟಿದ್ದು 5ನೇ ತಲೆಮಾರು ಕಟ್ಟಿದ ಮನೆ ಇವತ್ತಿಗೂ ಇದೆ ಅಂತಂದರೆ, ಆ ಅರಮನೆ 200-500 ವರ್ಷದಿಂದ ಕಟ್ಟಿದ್ದು ಇವತ್ತಿಗೂ ಇದೆ ಅಂತಂದರೆ ಆಯಾ ಭದ್ರ ಇದೆ, ಆ ಅರಮನೆ ಪ್ರಾಣಶಕ್ತಿ ಚೆನ್ನಾಗಿದೆ. ಆಯಾ ಧ್ವಜಾಯ ಸಿಂಹಾಯ ಯಾವುದಿದೆ ಗೊತ್ತಿಲ್ಲ, ಅಲ್ಲಿ ಪ್ರಾಣ ಶಕ್ತಿ ಭಾಳ ಜೋರಿದೆ. ತಲೆತಲಾಂತರಕ್ಕದಾಗಿ ಬಂದಿದೆ ಅಂದರೆ ಅಲ್ಲಿ ಯಾವುದೋ ಒಬ್ಬರಿಗೆ ಅದು ಆಯಾ ಹಾಕ್ಬಾರೋದ್ರಿಂದ ಅದು ಚೆನ್ನಾಗಿ ನಡೀತಾ ಇದೆ. ಹೀಗೆ ಆಯಾ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯಿತು, ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವುದು ಇದೆ ಅಂತ ನಾನು ಈಗ ಸ್ಕ್ರೀನ್ ಮೇಲೆ ಚಾರ್ಟಲ್ಲಿ ತೋರಿಸಿದ್ದೀವಿ. ಒಂದು ಕಡೆ ಬರೆದಿಟ್ಕೊಳ್ಳಿ ನಾವೇನು ಸ್ಕ್ರೀನ್ ಮೇಲೆ ತೋರಿಸಿದ್ದೀವೋ, ಯಾವ್ಯಾವ ದಿಕ್ಕಿಗೆ ಅಂತಿಂತ ಆಯಾ ಬರಬೇಕು, ಯಾವ ದಿಕ್ಕಿಗೆ ಆ ಆಯ ತಕ್ಕಂಥ ಯಾವ ಡೋರ್ ಬರಬೇಕು ಇನ್ನೋದನ್ನೆಲ್ಲ ನಿಮ್ಮ ವಾಸ್ತು ಕನ್ಸಲ್ಟ್ ಹತ್ರ ಕೂತು ಮಾತಾಡಿ ಹೊಸದಾಗಿ ಕಟ್ಟೋರಿಗೆ ಮನೆ ಕಟ್ಟೋರಿಗೆ ಇದನ್ನು ಮಾಡಿ, ಇದು ಶಾಶ್ವತವಾಗಿ ತಲತಲಾಂತರಿಗೂ ವಂಶ ಪಾರಂಪರಿಗೂ ಆ ವಾಸ್ತು ಛಿದ್ರ ವಾಸ್ತು ಆಗಬಾರ್ದು, ಜೀರ್ಣ ವಾಸ್ತು ಆಗಬಾರ್ದು ಅಂದರೆ ಆಯಾ ಕರೆಕ್ಟಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ನೋಡಾದಮೇಲೆ ಆ ಲೈಕ್ ಅಂತ ಒಂದು ಬಟನ್ ಇದೆ, ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ಟ್ವಿಟ್ಟರು ಮತ್ತು ಲಿಂಕ್ಡಿನಲ್ಲಿ ಕೂಡ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವ್ರಿಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಬರಬೇಕಾದ್ರೆ ನೀವು ಜಾತಕ ತೊಗೊಂಬನಿ, ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಹಲವಾರು ಜನಗಳಿಗೆ ಕೆಲವರಿಗೆ ಲಕ್ವ ಪ್ಯಾರಾಲಿಸಿಸ್ ಅಂತಾರೆ, ಆಮೇಲೆ ಪಿಟ್ಸು, ಕ್ಯಾನ್ಸರು, ಈಗ ಭಾಳಷ್ಟು ಕ್ರೋನಿಕ್ ಡಿಸೀಸ್ ಇರ್ತದೆ, ಅದು ಸಂಬಂಧಪಟ್ಟಂಥ ರಿಪೋರ್ಟ್ಸ್ ತೊಗೊಂಬಂದರೆ ನಾವು ನೋಡಿ ಅದಕ್ಕೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.